ಟಿಕೆಟ್ ಹಂಚಿಕೆ ಬಗ್ಗೆ ಬಿಜೆಪಿಗರ ಮಾತಿಗೆ ದಳಪತಿ ಬೇಸರದಲ್ಲಿದ್ದರು. ಈ ಬೆನ್ನಲ್ಲೇ ನಿನ್ನೆ ಕೆಲ ಶಾಸಕರಿಗೆ ಅಮಿತ್ ಶಾ ಕೊಟ್ಟಂತ ಟ್ರೀಟ್ಮೆಂಟಿಂದ ಕುಮಾರಸ್ವಾಮಿ ಖುಷಿಯಾಗಿದ್ದಾರೆ. ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳಿದ್ದಾರೆ. ಆದರೆ ತಮ್ಮ ಸ್ಪರ್ಧೆಯ ಬಗ್ಗೆ ಸಸ್ಪೆನ್ಸ್ ಉಳಿಸಿದ್ದಾರೆ. ಈ ಮಧ್ಯೆ ಚನ್ನಪಟ್ಟಣದ ಸೈನಿಕ ದಿಢೀರ್ ರಾತ್ರೋರಾತ್ರಿ ಗೌಡರಿಗೆ ಶರಣು ಹೇಳಿದ್ದಾರೆ. ಲೋಕಸಭಾ ಚಕ್ರ ವ್ಯೂಹ ಭೇದಿಸೋಕೆ ರಾಜ್ಯಕ್ಕೆ ನಿನ್ನೆ ಎಲೆಕ್ಷನ್ ಚಾಣಕ್ಯನ ಆಗಮನದ ಬಳಿಕ ರಾಜಕೀಯ ಸಂಕಲನ ವ್ಯವಕಲನ ಶುರುವಾಗಿದೆ. ಮಂಡ್ಯ ಬಿಕ್ಕಟ್ಟು ಜಟಿಲವಾಗ್ತಿದ್ದಂತೆ ಅಮಿತ್ ಶಾ ಮೀಟಿಂಗ್ನಿಂದ ದೂರ ಉಳಿದ HDK ಸಂದೇಶವೊಂದು ಸೈಲೆಂಟ್ ಆಗಿ ರವಾನಿಸಿದ್ರು. ಈ ಬೆನ್ನಲ್ಲೇ ಎಚ್ಚೆತ್ತ ಅಮಿತ್ ಶಾ, ದೋಸ್ತಿ ಕೈಬಲ ಪಡಿಸುವ ಲೆಕ್ಕಾಚಾರದ ಜೊತೆ ಮೈತ್ರಿ ಬಗ್ಗೆ ಅಪಸ್ವರವನ್ನ ತಿದ್ದೋ ಕೆಲಸಕ್ಕೂ ಕೈ ಹಾಕಿದ್ರು. ಈ ಬೆನ್ನಲ್ಲೇ HDK ತಮ್ಮ ಪಾನ್ ಮೂವ್ ಮಾಡಿದ್ದಾರೆ. ಸ್ಪರ್ಧೆಯ ಗೊಟ್ಟು ಬಿಟ್ಟುಕೊಡದ ಮಾಜಿ ಸಿಎಂ HDK ಟಿಕೆಟ್ ಬಗ್ಗೆ ಪ್ರೀತಮ್ ಗೌಡ ಮಾತಿಗೂ ಸಾಫ್ಟ್ ಕೌಂಟರ್. ದೋಸ್ತಿ ಬಗ್ಗೆ ಪ್ರಶ್ನೆ ಎತ್ತಿದವರಿಗೆ ನೀರಳಿಸಿದ ಬಿಜೆಪಿ ಚಾಣಕ್ಯ, ಖಡಕ್ ವಾರ್ನಿಂಗ್ ಕೊಟ್ಟು ಬಾಯಿಗೆ ಬೀಗ ಹಾಕಿದ್ದಾರೆ. ಈ ಬೆನ್ನಲ್ಲಿ ಮಾಜಿ ಸಿಎಂ HDK ಹಾಸನದಲ್ಲಿ ಮಾತನಾಡಿದ್ರು. ತಮ್ಮ ಸ್ಪರ್ಧೆ ಬಗ್ಗೆ ಖಚಿತ ತೀರ್ಮಾನ ವ್ಯಕ್ತಪಡಿಸಿದ HDK ಮುಂದೆ ನೋಡೋಣ ಅಂತ ಸಸ್ಪೆನ್ಸ್ ಇಟ್ರು. ಇನ್ನು ಹಾಸನ ಮಂಡ್ಯ ಟಿಕೆಟ್ ಬಗ್ಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆಗೂ ಕೌಂಟರ್ ಕೊಟ್ರು. ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ನಾನು ಯಾಕೆ ಕಳಿಸ್ತೀನಿ, ನಾನು ರಾಜ್ಯದಲ್ಲಿ ಇರೋಣ ಅಂತ ಇದ್ದೀನಿ. ಎಲ್ಲ ಕಡೆ ಕೇಳ್ತಾರೆ, ಎಲ್ಲ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಿಲ್ಲಬೇಕು ನಿಲ್ಲಬೇಕು ಅಂತಾರೆ. ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಲಿಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದ್ದು ಚರ್ಚೆ ಮಾಡೋಣ, ಅವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಲಿಸೋಣಂತೆ. ದ್ವೇಗ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವ? ಪಾಪ ಯಾರ್ಯಾರು ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಮೋದಿ ಮತ್ತೊಮ್ಮೆ, ಕುಮಾರಸ್ವಾಮಿ ಭವಿಷ್ಯ. HDK ದಿನಕ್ಕೊಂದು ಬಣ್ಣ ಸುರೇಶ್ಟ. ಇದೇ ವೇಳೆ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗೋದನ್ನ ಯಾರು ತಪ್ಪಿಸೋಕಾಗಲ್ಲ ಅಂತ HDK ಭವಿಷ್ಯ ನುಡಿದ್ರು. ಇದೇ ಮಾತಿಗೆ ಸಂಸದ DK ಸುರೇಶ್ ಭರ್ಜರಿ ಕೌಂಟರ್ ಕೊಟ್ರು. ಇವತ್ತು ಬಹುಶಃ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನೋಡ್ರಿ, ಕುಮಾರಸ್ವಾಮಿ ಅವರು ದಿನ ಒಂದೊಂದು ಬಣ್ಣ ಹಾಕೋತಾ ಇರ್ತಾರೆ. ಅವರು ನಿರ್ಮಾಪಕರು, ಹಾ, ನಿರ್ದೇಶನ ಮಾಡ್ತಾ ಇರ್ತಾರೆ, ಈಗ ಆಕ್ಟಿಂಗು ಮಾಡ್ತಾ ಇದ್ದಾರೆ, ನೋಡೋಣ. ಹೀಗೆ HDK ಮತ್ತು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಸಂಸದ ಸುರೇಶ್ ಟಾಪ್ ಫೈಟ್ ನಡುವೆ ನಿನ್ನೆ ತಡರಾತ್ರಿ ಚನ್ನಪಟ್ಟಣದ CP ಯೋಗೇಶ್ವರಿಟ್ಟ ಹೆಜ್ಜೆ ಚಕಿತಗೊಳಿಸಿದೆ. ತಡರಾತ್ರಿ ದಿಢೀರ್ ದೊಡ್ಡ ಗೌಡರನ್ನ ಭೇಟಿ ಮಾಡಿದ ಸೈನಿಕ, 2 ಗಂಟೆ ಕಾಲ ಗೌಡರ ಬಳಿ ಯೋಗೇಶ್ವರ್ ಮಾತನಾಡಿದ್ದೇನು? ನಿನ್ನೆ ತಡರಾತ್ರಿ ಪದ್ಮನಾಭನಗರದ ಗೌಡರ ಮನೆಯಲ್ಲಿ CP ಯೋಗೇಶ್ವರ್ ಪ್ರತ್ಯಕ್ಷರಾಗಿದ್ದಾರೆ. ಗೌಡರ ಜೊತೆ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದು ಅಚ್ಚರಿ ಹುಟ್ಟಿಸಿದೆ. ಭೇಟಿಯ ಫೋಟೋ ಹಂಚಿಕೊಂಡು ಗೌಡರ ಗುಣಗಾನ ಮಾಡಿದ್ದಾರೆ. ಕರುನಾಡಿನ ಹೆಮ್ಮೆ ಗೌರವಾನ್ವಿತ ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡೆಯಲಾಯಿತು. ನಾಡಿನ ರೈತರು, ಕೃಷಿ ಕಾರ್ಮಿಕರ ಬಗ್ಗೆ ಈ ಇಳಿ ವಯಸ್ಸಿನಲ್ಲೂ ದೇವೇಗೌಡರಿಗೆ ಇರುವ ಕಳಕಳಿ ಅನುಕರಣೀಯ. 6 ದಶಕಗಳ ಸುದೀರ್ಘ ಸಾರ್ವಜನಿಕ ಜೀವನ ಪೂರೈಸಿರುವ ಗೌಡರ ಜ್ಞಾನ ಅನುಭವ ನಮ್ಮೆಲ್ಲರಿಗೂ ಪ್ರೇರಣಾದಾಯಿ. ಇದೇ ವೇಳೆ ನಿನ್ನ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಯೋಗೇಶ್ವರ್ಗೆ ಗೌಡರು ಅಭಯ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಪಾರ್ಲಿಮೆಂಟ್ ಚುನಾವಣೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದೆ. ಪಕ್ಷದವರು ಈಗ ಯಾರಿಗೆ ಬರುತ್ತೆ, ಅದು NDA ಅದು JDS ಬರುತ್ತಾ BJP ಬರ್ತದಾ ನೋಡಬೇಕು. ಬಂದ್ಮೇಲೆ ತೀರ್ಮಾನ ಆಗುತ್ತೆ ಯಾರಿಗೆ ಬರುತ್ತೆ ಅಂತ. ಏನು ಹೇಳಿಲ್ಲ, ಚರ್ಚೆ ಮಾಡೋಣ, ತೀರ್ಮಾನ ಮಾಡೋಣ ಅಂತ ಹೇಳೋದು ಅಷ್ಟೇ. ಒಟ್ಟಾರೆ ಕಮಲದಳ ಮೈತ್ರಿ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೆಚ್ಚು ಕುತೂಹಲ ಸೃಷ್ಟಿಸಿದೆ.
ಹೀಗಾಗಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ನಿಗೂಢವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.